नमस्कार 24x7 ಕರ್ನಾಟಕ ಡಾಟ್ ಕಾಮ್ ಗೆ ಸ್ವಾಗತ. ಬನ್ನಿ ನಮ್ಮ ಜೊತೆ ಇವತ್ತು ಇರ್ಕಲ್ಗಡ ಗ್ರಾಮ ಪಂಚಾಯತಿ ಸದಸ್ಯರು ಇದ್ದಾರೆ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಅಲಮ್ಮ. ಎಲ್ಲಮ್ಮ. ತಮ್ಮ ಹೆಸರು ಸರ್? ನನ್ನ ಹೆಸರು ಗಾಳಪ್ಪ ಅಂತ. ಗಾಳಪ್ಪ ಅಂತ. ಇವರು ನಿಮ್ಮ ತಾಯಿ ಆಗಬೇಕು ಸರ್? ನಮ್ಮ ತಾಯಿ ಸರ್. ಸರ್, ನಿಮ್ಮ ತಾಯಿ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಸರ್? ಇರ್ಕಲ್ಗಡ ಪಂಚಾಯತಿಯಿಂದ ಆಯ್ಕೆ ಆಗಿದೆ. ಇರ್ಕಲ್ಗಡ ಗ್ರಾಮ ಪಂಚಾಯತಿ ಇವಾಗ ಏನಾಗಿದ್ದಾರೆ ಸರ್? जनता जन बहुत सौलभ्य जनरलिंग ಸರ್, 3 ವರ್ಷ ಆಗಿದೆ ಇವಾಗ ಸದಸ್ಯ ಸರ್. 3 ವರ್ಷದಲ್ಲಿ ಏನಾದರೂ ಕೆಲಸಗಳು ಆಗಿದೆಯಾ ಸರ್ ತಮ್ಮ ಗ್ರಾಮದಲ್ಲಿ? ಏನು ಕೆಲಸ ಆಗಿಲ್ಲ ಸರ್. ಯಾವುದೇ ರೀತಿ ಕೆಲಸಗಳು ಆಗಿಲ್ಲ. ಯಾವುದೇ ಕೆಲಸ ಆಗಿಲ್ಲ ಸರ್. ಸರ್, ಮೇಲಧಿಕಾರಿಗಳಿಂದ ತಮಗೆ ಸಹಕಾರ ಯಾವ ತರ ಸಿಗ್ತಾ ಇದೆ ಕೆಲಸಗಳಿಗೆ? ಏನು ಸಿಗ್ತ ಸರ್, ಮೇಲಧಿಕಾರಿಗಳಿಂದ ಏನು ಸಿಗ್ತಾ ಇಲ್ಲ. ಅಲ್ಲಿ ಏನು ಇವ ಪಿಡಿಒ ಸೆಕ್ರೆಟರಿ ಇವರು ಏನು ಅದರಲ್ರಿ, ಇವರು ಏನು ಅಲ್ಲಿ ಪಂಚಾಯತಿಯಲ್ಲಿ ಸರಿಗೆ ವರ್ಕ ಮಾಡಲ್ಲ ಇರಲ್ರಿ. ಅಂತ ನಿಮ್ಮ ಅಧ್ಯಕ್ಷರ ಕಡೆಯಿಂದ ಯಾವ ತರ ಸಹಕಾರ ಸಿಗ್ತಾ ಇದೆ? रोड कुड़ी स्वल्प गटर स्वच्छता वलस वलस गलीज गटर ರಾಜಕೀಯ ಬಿಟ್ಟು ನಮ್ದು ರಾಜಕೀಯ ಅಂಗ ಮತ್ತೆ ಇವರು ತಯಾರ ಪರವಾಗಿ ಅಡ್ಡಾಡ್ತೀರಾ? ಅಡ್ಡಾಡಿ ಆಮೇಲೆ ಹೊಲದಾಗ ಒಂದಿತ್ತು ಏನಾದ್ರು ಕೆಲಸ ಇದ್ರೆ ವ್ಯವಸಾಯ ಮಾಡ್ತೀರಾ? ಹ್ಞೂ ಸರ್. ವ್ಯವಸಾಯ ಮಾಡ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಏನ ಸ್ಫೂರ್ತಿ ಇದೆಯಾ ನಿಮಗೆ? ಏನ್ ಸ್ಫೂರ್ತಿ ಇತ್ತು ರಾಜಕೀಯಕ್ಕೆ? ಹಾಂ, ಹಂಗ ಸುಮ್ಮನೆ ಇವು ಜನರ ಬಳಕೆಯಲ್ಲಿ ಇದ್ದ ಇದನ್ನಾದ್ರಿ ಆಗಿ ಮತ್ತೆ ಹಂಗ ಸುಮ್ಮನೆ ಹೋಗ್ಬೇಕಂತ ಜನರು ಮತ್ತೆ ಈಗ ಊರಾಗ ಏನು ಯಾರು ಏನು ಕೊರತೆ ಇದ್ರೂ ಒಟ್ಟ ಬಿಡೋಲ್ರಿ ನಾನು. ಏನ ಕೆಲಸ ಇರ್ಲಿ, ಎಲ್ಲೇ ಮೀಟಿಂಗ್ ಇರ್ಲಿ, ಒಟ್ಟ ಮೀಟಿಂಗ್ ಗಿಟಿಂಗ್ ಅಂತ ಪಂಚಾಯತಿ ಯಾವ ಇರ್ಲಿ, ಬೆಂಗಳೂರು ಸಿಂತ ಹೋಗಿ ಬಂದೆ ನೋಡಿ ಸರ್. ನಾನು ಈಗ ನೀವು ಹೋಗಿ ಬಂದಿ ಬೆಂಗಳೂರಿಗಿನ ಮೀಟಿಂಗ್ ಹೋಗಿದ್ದೀನಿ. ಬೆಂಗಳೂರಾಗ ಒಂದ್ಸತಿ ಮೀಟಿಂಗ್ ಕಳೆದ ಅಲ್ಲಿ ಬೆಂಗಳೂರಿಗೆ ಬಂದಿ ಹೋಗಿ ಬಂದಿದ್ದೀರ. ತಾಲೂಕ್ ಪಂಚಾಯತಿ ಮೀಟಿಂಗ್ ತಪ್ಸಿಲ್ಲ, ಜಿಲ್ಲಾ ಪಂಚಾಯತಿ ಮೀಟಿಂಗ್ ತಪ್ಸಿಲ್ಲ, ಪಂಚಾಯತಿ ಮೀಟಿಂಗ್ ತಪ್ಸಿಲ್ಲ, ಯಾವ ಮೀಟಿಂಗ್ ಅನ್ನು ಒಟ್ಟ ತಪ್ಸಿಲ್ರಿ. ನಾವು ಒಟ್ಟ ಎಲ್ಲದೂ ಅಟೆಂಡ್ ಮಾಡ್ತಾ ಇದ್ದೀರಾ? ಎಲ್ಲ ಅಟೆಂಡ್ ಮಾಡಿ ಸರ್. ಅದ ಯಾವುದೇ ಅನುದಾನಗಳು ಯಾವುದು ಸಿಗ್ತಾ ಇಲ್ಲ ನಿಮಗೆ? ಅಂತ ಏನು ಸಿಗ್ತಿಲ್ಲ ಸರ್. ಮೀಟಿಂಗ್ ಗಿಟಿಂಗ್ ಅಂತ ಏನು ಎಲ್ಲ ಒಂದು ಮೀಟಿಂಗ್ ತಪ್ಸಗಾರದಂಗ ಹೋದ್ರು ಅರ್ಲಿದ್ದ ಏನೋ ಅದನ್ನ ಕೊಡ್ತಾರೆ ಇದನ್ನ ಕೊಡ್ತಾರೆ ಅಂತ ಹೇಳಿರ್ತಾರೆ. ಏನ್ ಬಸ್ ಯಾರು ಕೊಡ್ತಾರೆ ಅಂತ ಕರ್ಕೊಂಡ್ರು, ಏನು ಕೊಡಲ್ಲ ಒಟ್ಟ. ಯಾವುದು ಅನುದಾನ ಕೊಡ್ತಾ ಇಲ್ಲ ನಿಮಗೆ ಇದುವರೆಗೂ? 3 ವರ್ಷ ಯಾವುದೇ ರೀತಿ ಅನುದಾನಗಳು ಸಿಗ್ತಾ ಇಲ್ವಾ ನಿಮಗೆ? ಯಾವಾಗ ಸಿಕ್ಕಿಲ್ಲ ಸರ್, ಇದುವರೆಗೂ ಯಾವುದು ಕೆಲಸ ಆಗಿಲ್ಲ ಅಂತ ಹೇಳಿ. ಏನು ಕೆಲಸ ಇಲ್ಲ ಸರ್. ಅವು ಇದು ಈಗ ಶೌಚಾಲಯ ಬಗ್ಗೆ ಇದ್ರ ಚಲ ಮಾಡಿಸು ಅಂತ ಹೇಳಿ ಸರ್, ಅವನ್ ಚಲ ಮಾಡಿಸಿ ಅವು ಸಟ್ ಸಟ್ ಕೆಲಸ ಆಗ್ತಾ ಇಲ್ಲ. ಜನರಿಂದ ಏನು ತೆಗ್ದು ತೋರಿಸ್ಬಿಟ್ಟಿದ್ರು, ಅವ್ರ ಜನರ ನಮ್ಗೆ ಬೈತಾ ಇದಾರೆ ಈಗ ಸರ್. ರಾಜಕೀಯದಲ್ಲಿ ನಿಮ್ಗೆ ಸಪೋರ್ಟ್ ಮಾಡೋದು ಗುರುಗಳು ಅಂತ ಯಾರು ಇದಾರೆ ನಿಮ್ಗೆ ಸಹಕಾರ ಮಾಡೋದಕ್ಕೆ ರಾಜಕೀಯದಲ್ಲಿ? ರಾಜಕೀಯದಲ್ಲಿ ಇಲ್ಲ, ಮತ್ತೆ ನಮ್ಮವ್ರ ಇದ್ರು ಸರ್, ಒಬ್ರು ಅವ್ರು ತಿರ್ಕೇಂದ್ರ ಗೌಡ್ರ ಅಂತ ಇದ್ರು, ರಾಮಗೌಡ್ರ ಅಂತ ಹೇಳಿ. ಅವ್ರು ಏನಾಗಿದ್ರು ಸರ್? ಅವ್ರು ಹಾರ್ಟ್ ಅಟ್ಯಾಕ್ ಆಗಿದ್ದಾದ್ರೆ ಅವರು ಸರ್ಜಿಂಗ್ ಹೋಗ್ಬೇಕಂತ ಹೇಳಿ ಮಾತೇ ಹೇಳ್ಕೊಟ್ರು ಸರ್ ಅವ್ರು ನಮ್ಗೆ. ರಾಜಕೀಯದಲ್ಲಿ ಮತ್ತೆ ಎ ಸಿ ಇದು ಬಂತಂದ್ರೆ ನೀವು ಆಗ್ಬೋದು ಅಂತಂದು ಹೇಳಿದ್ರಲ್ರಿ, ಅದಕ್ಕೋಸ್ಕರಕ್ಕ ನಾವು ನಿಂತ್ಕೊಂಡ್ವಿ. ಅವ್ರಿದ್ರ ಮತ್ತೆ ಹೆಲ್ಪ್ ಮಾಡಕ್ಕ ಅದಕ್ಕೆ ಇದಕ್ಕೆ ಆ ಕಡೆ ಈ ಕಡೆ ಕೆಲಸ ಅಂತದಕ್ಕೆ ಇಂತದಕ್ಕೆ ಅಂತ ಹೇಳ್ತಿದ್ರು. ಈ ರೀತಿ ಸಹಕಾರ ಮಾಡ್ತಾ ಇದ್ರು, ಸಹಕಾರ ಮಾಡ್ತಿದ್ರು. ರಾಜಕೀಯದಲ್ಲಿ ನಿಮ್ಮ ತಾಯಿಯವರೇ ಮೊದಲ ಅಥವಾ ತಮ್ಮ ಫ್ಯಾಮಿಲಿಯವರೇ ಇದ್ದಾರೆ ಸರ್? ಮೊದಲ ರೀ ಫ್ಯಾಮಿಲಿ ನಿಮ್ಮ ಕುಟುಂಬದಲ್ಲಿ ಇವರೇ ಮೊದಲ ಮೆಂಬರ್ ಆಗಿರೋದು? ಮೊದಲರು ಇದ್ರ? ಮೊದಲ ನಮ್ಮ ದೊಡ್ಡಪ್ಪ ಮಗ ಇದ್ರಿ. ದೊಡ್ಡಪ್ಪ ಅವ್ರೇನಾಗಿದ್ರು ಸರ್? ಅವ್ರು ಅಧ್ಯಕ್ಷರಾಗಿದ್ರು. ಅಧ್ಯಕ್ಷರಾಗಿದ್ರು ನಿಮ್ಮ ಪಂಚಾಯತಿಲಿ? ಅಧ್ಯಕ್ಷರಾಗಿದ್ರು. ಎಷ್ಟು ವರ್ಷ ಆಗಿತ್ತು?
ಐದು ವರ್ಷದಿಂದ ಅಧ್ಯಕ್ಷರಾಗಿದ್ರು ಸರ್. ಆವಾಗ್ಲಿಂದ ಇವಾಗ್ಲಿಂದ ರಾಜಕೀಯಕ್ಕೂ ಏನ್ ವ್ಯತ್ಯಾಸ ಇರ್ಬೋದು? ಅವಾಗ ರಾಜಕೀಯ ಅಂದ್ರೆ ಏನು ಸರ್, ಆಗ ಕೆಲಸ ಆಗ ಅವಾಗ ಏನು ಇದನ್ ಮಾಡಾರಿದ್ದಿಲ್ರಿ. ಎಲ್ಲ ಅಂದ್ರ ಜನರು ಏನು ಎಲ್ಲ ಪಕ್ಕ ಕೇಳ್ತಾರ, ನಾವೇನ್ ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಟ ನಮ್ಮ ಕಡೆ ಏನ್ ಆಗ್ಬೇಕಾಗೈತಿ ಜನರಿಗೆ ಬಿಟ್ಟು ಬಿಟ್ಟು ನಾವು ಅದ ಏನ್ ಬರ್ಬೇಕು ಅವ್ರಿಗೆ ಅವ್ರಿಗೆ ಅವ್ರ ಭಾಗವಹಿಸಿಲ್ಲ. ನೀವ ಮಾಡ್ಕೇರಪ್ಪ, ನೀವು ತಗರಿ, ನಿಮ್ ನಿಮ್ ಬಂದೈತಿ ನೀವು ಅಂತೇಳಿ ಇಷ್ಟೆಲ್ಲ ಅವ್ರಿಗೆ ಸಹಕಾರ ಮಾಡಿ ನಾವು ಸುಮ್ನೆ ಹಂಗ ಏನು ಸಹಿ ಮಾಡಿ ಅವ್ರದ್ದು ಸಹಿ ಮಾಡಿಕೊಟ್ಟು ಸುಮ್ನೆ ಬಂದ. ನಮ್ಮ ಪಂಚಾಯತಿ ಎಷ್ಟು ಜನ ಮೆಂಬರ್ಸ್ ಇದಾರೆ ಸರ್? 23 ಮಂದಿ. 23 ಜನ ಬಿಟ್ಟೇನು 22 ಜನ ಇದಾರೆ. ಹ್ಞೂ, 22 ಜನ ಹೊಂದಾಣಿಕೆ ಯಾವ ರೀತಿ ಸರ್? ಹೊಂದಾಣಿಕೆ ಅದೀವಿ ಸರ್. ಹಂಗ ಅವ್ರವ್ರ ಕೆಲಸ ಹಂಗ ಹೆಂಗ್ ಒಳಗ್ ಮಾಡ್ಕೊಂತಾರ ಅವ್ರ ಬೇಕಾದ ಮಾಡ್ಕೊಂಡ್ಬಿಡ್ತಾರ. ನಾವೇನು ಜನರ ಕೆಲಸ ಆಗ್ಬೇಕು, ನಮಗ ನಮಗ ನಾವಾಗಿ ದೊಡ್ಡದಲ್ಲ, ಜನರೇನ್ ನಮ್ಗೆ ಓಟ್ ಹಾಕ್ಯಾರಲ್ಲ ಅವ್ರಿಗೆ ಒಳ್ಳೆ ಕೆಲಸ ಆಗಿರ್ಬೇಕು, ನಮ್ಗೆ ಅವ್ರ ಕೆಲಸ ಆಗ್ಬೇಕಷ್ಟೇ. ಅವ್ರ ಕೆಲಸ ಆಗ್ಬೇಕು. ನಮ್ಗೆ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡ್ತಿದಾರೆ ಗ್ರಾಮದ ನಿಮ್ಗೆ ಅನ್ಸುತ್ತಾ? ಹಂಗ್ ಮಾಡಲ್ಲ ಸರ್, ಯಾರು ಮಾಡ್ತಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀರಾ? ತಮ್ಗೆ ಯಾವ ತರ ಸಹಕಾರ ಅವಶ್ಯಕತೆ ಇದೆ ಸರ್ ಇವಾಗ? ಏನಿಲ್ಲ ಸರ್, ಜನರಿಗೆ ನಾವು ಕೆಲಸ ಆಗ್ಬೇಕಂತೀವಲ್ರಿ, ಅಲ್ಲಿ ಪಂಚಾಯತಿಯಲ್ಲ ಸರಿಗ ನಮ್ಗ ಮೀಟಿಂಗ್ ಕರೆದಾಗ ಮೊದ್ಲು ಸಹಿ ಮಾಡಿಸ್ಕೊಂಡ್ಬಿಡ್ತಾರ. ಮೊದ್ಲು ಸಹಿ ಮಾಡಿಸ್ಕೊಂಡು ಏನಾರ ಸ್ವಲ್ಪ ನಾವು ಕೇಳಿಗಿಟ್ಟು ಜಾಗ ಎದ್ದೋಗ್ಬಿಡ್ತಾರ. ಇಷ್ಟೆಲ್ಲ ಹಿಂಗಾಗ್ಬಿಡ್ತಾರೆ. ಏನೇನ್ ಬದಲಾವಣೆ ಆಗ್ಬೇಕು ಸರ್ ಇವಾಗ ಮುಖ್ಯವಾಗಿ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಏನ್ ಸರ್, ಈಗ ಕುಡಿಯೋ ನೀರಿಂದಂತೂ ಬಹಳ ತೊಂದ್ರೆ ಸರ್. ಆಮೇಲೆ ಸ್ವಚ್ಛತೆ ಬಗ್ಗೆ ಇಲ್ಲ, ಸ್ವಚ್ಛತೆ ಅಂತೂ ಒಟ್ಟೆ ಇಲ್ರಿ, ಗಲೀಜನ ಐತ್ರಿ ಬಹಳ. ಹಂಗಾಗಿ ಅದ ನಮ್ಮ ಸಿಸಿ ರೋಡ್ ವ್ಯವಸ್ಥೆ ಆಗ್ಬೇಕ್ರಿ, ಅದರಂತಾಗಿ ತೊಂದ್ರೆ ಇರೋರಿ ನಮ್ಗೆ. ಎಷ್ಟು ವ್ಯವಸ್ಥೆಗಳು ನಿಮ್ಗೆ ಆಗ್ಬೇಕು ನೋಡ್ರಿ? ಆಮೇಲೆ ಒಂದು ನಾವು ಆಗಿಂದ ಇದೊಂದು ಬಿಲ್ಡಿಂಗ್ ಆತ್ರಿ ಅಂಗನವಾಡಿ ಹೈಸ್ಕೂಲು, ಅದಕ್ಕೆ ನಿನ್ನ ಟೀಚರ್ ಪೋಸ್ಟ್ನು ನಮ್ಗೆ ಆಗಿಲ್ರಿ, ಅವರು ಅದನ್ನ ಮಾಡೇ ಕೊಟ್ಟಿಲ್ಲ ನಮ್ಗೆ. ಇಷ್ಟೆಲ್ಲ ಕೆಲಸಗಳು ಬ್ಯಾಲೆನ್ಸ್ ಇದೆ ಸರ್. ಮತ್ತೆ ನಿಮ್ಗೆ ನಿಮ್ಮ ತಾಯಿಯವ್ರಿಗೆ ಎಲ್ಲದಕ್ಕೆ ಸ್ಥಾನಕ್ಕೆ ಬರೋದಕ್ಕೆ ಮೆಂಬರ್ ಆಗಿ ಆಯ್ಕೆ ಆಗೋದಕ್ಕೆ ನಿಮ್ ಗ್ರಾಮದ ಜನರೇ ಕಾರಣ. ವೋಟ್ ಆಗಿ ಗೆಲ್ಸಿದ್ದಾರೆ, ಅವ್ರು ಗೆಲ್ಸಾರಲ್ರಿ, ಅವ್ರ ಕೆಲಸ ಆಗುತ್ತೆ ನಮ್ಗೆ. ಸರ್, ನಿಮ್ಗೆ ವೋಟ್ ಆಗಿ ಗೆಲ್ಸಂತ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಅಂದ್ರೆ ನಾವು ಅಭಿವೃದ್ಧಿ ಮಾಡಿದ್ವಿ ಅಂದ್ರ ಒಳ್ಳೇರಾಗ್ಬೋದು. ಅವ್ರಿಗೆ ನಮ್ಮ ಪಂಚಾಯತಿಲಿ ಏನೇ ಕೆಲಸ ಬಂದ್ರು ನಾವು ಮಾಡಿಸಿದ್ವಿ ಅಂದ್ರ ಅವ್ರಿಗೆ ನಾವು ಒಳ್ಳೇರಾಕಿದ್ವಿ. ಈಗ ನಮ್ಮ ಪಂಚಾಯತಿಯಲ್ಲಿ ಕೆಲಸ ಬರ್ತಾವು ಸರಿ ತಿಳಿಸಂಗಿಲ್ಲ, ನಾವ್ ಜನರಿಗೆ ಕೆಲಸ ಮಾಡಂಗಿಲ್ಲ. ಈ ರೀತಿ ನಿಮ್ಗೆ ತೊಂದರೆ ಆಗ್ತದೆ? ಆ ರೀತಿ ನಮ್ಗೆ ತೊಂದರೆ ಆಗಿ ಏನಾಗ್ಬಿಡತ್ತೆ ಅಂದ್ರೆ ಇದನ್ ಯಾಕೆ ಆದಿವಪ್ಪ ಅನ್ಸಿವಿ ನಾವು. ಈಗ ಹಿಂಗ ನಾವು ನೋಡ್ರಿ, ಈಗ ಮನೆ ನಮ್ದು ಈ ತರ ಮನೆ ಆಗಿದ್ವಿ ನಾವು, ನಮ್ಮದು ಮನೆ ದೊಡ್ಡದಾಗ ಅದ್ ಮುಖ್ಯ ಇಲ್ರಿ ನನಗ, ಜನರು ದೊಡ್ಡ ಅಭಿವೃದ್ಧಿಗಳಿಗೆಲ್ಲ ಬಗೆ ಅರಿಬೇಕು ಸರ್. ನಿಮ್ಮ ಪಂಚಾಯತಿ ಅಧ್ಯಕ್ಷರಿಗೆ ಮತ್ತೆ ಉಳಿದಂತೆ ಸದಸ್ಯರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಇದನ್ನ ಹೇಳಿದ್ರಿ ನಾವು, ಜನರಿಗೆ ಕೆಲಸ ಆಗ್ಬೇಕಪ್ಪ ನಮ್ಲಿದ್ದ ಏನ್ ನಾವ್ ಆಗಿವಲ್ಲ ಜನರಿಗೆ, ಅವ್ರಿಗೆ ನಮ್ಲಿದ್ದ ಒಳ್ಳೆ ಕೆಲಸ ಆಗಿರ್ಬೇಕು ಅಂದ್ರೆ ಜನರು ನಮ್ಗ ಇಂತಾರಿದ್ದ ಇಂತಾರ ಪೀಡ್ನಾಗ ಇಂತ ಕೆಲಸ ಆತಪ್ಪ ಅನ್ನೋ ಭಾವನಕ ನಾವ್ ಹಂಗ್ ಮಾಡೋಣ ಅಂತೂವಲ್ರಿ. ಆ ತರ ಎಲ್ಲರೂ ಒಂದ್ ಕೇಳ್ರಿ ಸರ್. ನಿಮ್ಗೆ ರಾಜಕೀಯದಲ್ಲಿ ಇನ್ನ ಬೆಳೆಯೋದಕ್ಕೆ ಜನತಾ ಬೆಂಬಲ ಇದೆಯಾ ನಿಮ್ಗೆ ಗ್ರಾಮದಲ್ಲಿ? ಐ ಸರ, ಜನರು ಹಂಗ ಹಿಂಗ ಅಂತ ಇರ್ತಾರಲ್ಲ, ಮತ್ತೆ ಈಗ ಒಂದ್ಸತಿ ನಾವಾಗಿ ಮುಂದೆ ನಾವು ಆಗ್ಬೋದು, ಆಗಲ ಇರ್ಲಾರ್ದ ನಾವ್ ಆಗೋದು ಕೂಡ ಬೇಡ, ಜನರಿಗೆ ಒಳ್ಳೇದಾಗ್ಬೇಕು ನಮ್ಗೆ. ಒಟ್ಟಾರೆ ನಿಮ್ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂತ ಆಶಿಸ್ತೀರಾ ಸರ್? ಸರ್, ತಮ್ಮ ಗ್ರಾಮ ಆದಷ್ಟು ಬೇಗ ಸುವರ್ಣ ಗ್ರಾಮ ಆಗ್ಲಿ ಅಂತ ಆಶಿಸ್ತೀವಿ. ನಿಮ್ ಜೊತೆ ಮಾತಾಡಿ ಇಷ್ಟೊಂದು ಖುಷಿ ಆಯ್ತು ಸರ್. ನಮಸ್ಕಾರ, ಧನ್ಯವಾದ. ನಮಸ್ಕಾರ ಮೇಡಮ್.